ಹುಬ್ಬಳ್ಳಿಯಲ್ಲಿ ಅವೈಜ್ಞಾನಿಕವಾಗಿ ಮೇಲ್ಸೇತುವೆ ಕಾಮಗಾರಿಯನ್ನ ಮಾಡಲಾಗಿದೆ. ಕಬ್ಬಿಣ ರಾಡ್ ಮೈ ಮೇಲೆ ಬಿದ್ದು ಎಎಸ್ಐ ಗಂಭೀರ ಗಾಯಗೊಂಡಿರುವ ದುರ್ಘಟನೆ ಸಂಭವಿಸಿದೆ. ರಾಡ್ ಬಿದ್ದು ನಭಿರಾಜ್ ದಯಣ್ಣ ಈಗ ಜೀವನ್ ಮರಣದ ಹೋರಾಟವನ್ನ ನಡೆಸುತ್ತಿದ್ದಾರೆ. ಜುಂಡು ಕಂಪನಿಯ ಎಂಡಿ ಸೇರಿ 19 ಜನರ ಮೇಲೆ ಈಗ ದೂರನ್ನ ಕೂಡ ದಾಖಲಾಗಿದೆ. ಹುಬ್ಬಳ್ಳಿಯಲ್ಲಿ ಕಾಮಗಾರಿ ಸಂದರ್ಭದಲ್ಲಿ ಎಎಸ್ಐ ಮೇಲೆ ರಾಡ್ ಬಿದ್ದು ಈಗ ಎಎಸ್ಐನ ಪರಿಸ್ಥಿತಿ ಗಂಭೀರವಾಗಿದೆ. ಜೀವನ್ ಮರಣದ ಹೋರಾಟವನ್ನು ನಡೆಸ್ತಾ ಇದ್ದಾರೆ. ವಿವೇಕಾನಂದ ಆಸ್ಪತ್ರೆಯಿಂದ ಈಗ ಎಎಸ್ಐಯನ್ನು ಕಿಮ್ಸ್ಗೆ ರವಾನೆ ಮಾಡಲಾಗಿದೆ. ಸದ್ಯ ಪ್ರಜ್ಞಾಹೀನ ಸ್ಥಿತಿಯಲ್ಲಿದ್ದು ನುರಿತ ವೈದ್ಯರ ತಂಡದಿಂದ ಚಿಕಿತ್ಸೆ ಕೂಡ ಜರುಗ್ತಾ ಇದೆ ಅನ್ನೋದ್ರ ಕುರಿತಾಗಿ ಮಾಹಿತಿ ಇರುವಂಥದ್ದು. ಅಂದರೆ ಕರ್ತವ್ಯದ ವೇಳೆ ಎಎಸ್ಐ ತಲೆ ಮೇಲೆ ಕಬ್ಬಿಣದ ರಾಡ್ ಬಿದ್ದಿತ್ತು. ಸದ್ಯ ಹುಬ್ಬಳ್ಳಿಯ ಕಿಮ್ಸ್ ನುರಿತ ವೈದ್ಯರ ತಂಡವನ್ನು ರಚನೆ ಕೂಡ ಮಾಡಲಾಗಿದೆ. ಇನ್ನು ಇತ್ತ ಜುಂಡು ಕಂಪನಿಯ ಎಂಡಿ ರಾಮ್ಕುಮಾರ್ ಜುಂಡಾ ಹಾಗೆ 19 ಜನರ ಮೇಲೆ ದೂರು ದಾಖಲಾಗಿದೆ. ಗಾಯಾಳು ನಭಿರಾಜ್ ಪುತ್ರ ಋಷಭರಿಂದ ಈ ದೂರನ್ನು ನೀಡಲಾಗಿದೆ. 19 ಜನರ ವಿರುದ್ಧ ಉಪನಗರ ಪೊಲೀಸ್ ಠಾಣೆಯಲ್ಲಿ ಈಗ ಎಎಸ್ಐ ಪುತ್ರ ದೂರನ್ನು ದಾಖಲಿಸಿದ್ದಾರೆ. ಅವೈಜ್ಞಾನಿಕ ಮೇಲ್ಸೇತುವೆ ಕಾಮಗಾರಿ ಅಂತ ಹೇಳಿ ಈಗ ದೂರನ್ನು ಕೊಟ್ಟಿದ್ದಾರೆ. ನೋಡಿ, ಅವರ ಎಡವಟ್ಟಿನಿಂದಾಗಿ ಈಗ ಒಬ್ಬ ಎಎಸ್ಐ ಜೀವನ್ ಮರಣದ ಹೋರಾಟ ನಡೆಸ್ತಾ ಇರುವಂತಹ ಪರಿಸ್ಥಿತಿ ನಿರ್ಮಾಣವಾಗಿರುವಂಥದ್ದು. ಸದ್ಯ ಈಗ ಪ್ರಜ್ಞಾಹೀನ ಸ್ಥಿತಿಯಲ್ಲಿದ್ದು ಎಎಸ್ಐಗೆ ನುರಿತ ವೈದ್ಯರಿಂದ ಚಿಕಿತ್ಸೆಯನ್ನು ಕೂಡ ನೀಡಲಾಗ್ತಾ ಇದೆ. ಅವರ ಆರೋಗ್ಯದ ಅಪ್ಡೇಟ್, ಅವರ ಪರಿಸ್ಥಿತಿ ಸದ್ಯಕ್ಕೆ ಹೇಗಿದೆ ಅನ್ನೋದ್ರ ಕುರಿತಾಗಿಯೂ ಕೂಡ ಇನ್ನೂ ಮಾಹಿತಿ ಸಿಕ್ಕಿಲ್ಲ. ಗಂಭೀರವಾಗಿ ಅವರ ಪರಿಸ್ಥಿತಿ ಇರುವಂಥದ್ದು. ಅವೈಜ್ಞಾನಿಕವಾಗಿ ನಿರ್ಮಾಣ ಮಾಡಿರುವ ಮೇಲ್ಸೇತುವೆ ಕಾಮಗಾರಿಯೇ ಇದಕ್ಕೆ ಕಾರಣ ಅಂತ ಹೇಳಿ ಈಗ ಎಎಸ್ಐ ಪುತ್ರ 19 ಜನರ ಮೇಲೆ ದೂರನ್ನು ಕೊಟ್ಟಿದ್ದಾರೆ. ಈ ಕುರಿತಾಗಿ ನಮ್ಮ ಪ್ರತಿನಿಧಿ ಕಲ್ಮೇಶ್ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ. ಕಲ್ಮೇಶ್, ಕರ್ತವ್ಯದ ವೇಳೆ ಎಎಸ್ಐ ತಲೆ ಮೇಲೆ ಕಬ್ಬಿಣದ ರಾಡ್ ಬಿದ್ದು ಈಗ ಅವರ ಪರಿಸ್ಥಿತಿ ಚಿಂತಾಜನಕವಾಗಿದೆ. ಇತ್ತ ಅವರ ಮಗ 19 ಜನರ ವಿರುದ್ಧ ದೂರನ್ನು ಕೂಡ ಕೊಟ್ಟಿದ್ದಾರೆ. ಈ ಕಂಪನಿಯ ಮಾಲೀಕ ಏನಿದ್ದಾನಲ್ಲ, ಆತ ಏನಾದರೂ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾನ? ಹಾಗೆ ಎಎಸ್ಐ ಪರಿಸ್ಥಿತಿ, ಆರೋಗ್ಯದ ಪರಿಸ್ಥಿತಿ ಸದ್ಯಕ್ಕೆ ಯಾವ ರೀತಿ ಇದೆ? ಓವರ್ಆಲ್ ಡೀಟೇಲ್ಸ್. ಈಗ ನಿನ್ನೆ ಹುಬ್ಬಳ್ಳಿಯ ಹಳೆ ಕೋಟ್ ಸರ್ಕಲ್ ಬಳಿ ಫ್ಲೈಓವರ್ ನಿರ್ಮಾಣದ ಕಾಮಗಾರಿ ಸಂದರ್ಭದಲ್ಲಿ ತಲೆ ಮೇಲೆ ಎಎಸ್ಐ ತಲೆ ಮೇಲೆ ರಾಡೊಂದು ಬಿದ್ದು ಗಂಭೀರವಾಗಿ ಗಾಯಗೊಂಡ ಪ್ರಕರಣ ಕುರಿತಂತೆ ಈಗಾಗಲೇ ಚಿಕಿತ್ಸೆ ಮುಂದುವರೆದಿದೆ. ಬಹಳ ಸಾವು ಬದುಕಿನ ಮಧ್ಯೆ ಹೋರಾಟ ಮಾಡ್ತಾ ಇದ್ದಾರೆ ಆ ಎಎಸ್ಐ ನಭಿರಾಜ್ ದಯನ್ ಅವರು. ಈಗಾಗಲೇ ಆ ಏನು ನಭಿರಾಜ್ ಅವರ ಪುತ್ರ ಋಷಭ್ ಒಂದು ಹುಬ್ಬಳ್ಳಿಯ ಉಪನಗರ ಪೊಲೀಸ್ ಠಾಣೆಯಲ್ಲಿ ದೂರನ್ನು ಕೊಟ್ಟಿದ್ದಾರೆ. ಇಡೀ ಪ್ರಕರಣಕ್ಕೆ ಹೊಣೆ ಈ ಒಂದು ಜೆಂಡಾ ಕಂಪನಿಯ ಎಂಡಿ ಅಂತ ರಾಮ್ಕುಮಾರ್ ಜೆಂಡಾ ಮತ್ತು ಮೋಹಿತ್ ತಂದೆ ರಾಮ್ಕುಮಾರ್ ಜೆಂಡಾ ಸೇರಿದಂತೆ ಆ ಮ್ಯಾನೇಜಿಂಗ್ ಡೈರೆಕ್ಟರ್ ಮತ್ತು ಅಲ್ಲಿಯ ಮ್ಯಾನೇಜರ್ ಸೂಪರ್ವೈಸರಿಂಗ್ ಮತ್ತು ಆಪರೇಟರ್ ಏನಿದ್ದಾರೆ ಸೇರಿದಂತೆ 19 ಮೇಲೆ ಪ್ರಕರಣ ದಾಖಲು ಮಾಡಲಾಗಿದೆ, ತನಿಖೆ ಮುಂದುವರೆದಿದೆ. ಆದರೆ ಈ ಕುರಿತಂತೆ ಯಾವುದೇ ರೀತಿಯ ಜೆಂಡಾ ಕಂಪನಿಯ ಎಂಡಿ ಆದಂತ ರಾಮ್ಕುಮಾರ್ ಜೆಂಡಾ ಯಾವುದೇ ಪ್ರತಿಕ್ರಿಯೆ ಕೊಟ್ಟಿಲ್ಲ. ಯಾಕಂದ್ರೆ ಈ ಕುರಿತಂತೆ ಒಂದು ದೂರನ್ನ ನೀಡಿದ ತಕ್ಷಣ ಆತನ ಎನ್ಕ್ವೈರಿ ಮಾಡಬೇಕಾಗಿದೆ. ಎನ್ಕ್ವೈರಿ ಕರೆದಿದ್ದಾರೆ, ಇವತ್ತು ಎನ್ಕ್ವೈರಿ ಹಾಜರಾಗ್ತಾರೆ, ಇವತ್ತು ಏನಾದ್ರೂ ಹೇಳಿಕೆ ಕೊಡ್ತಾರೆ ನೋಡ್ಬೇಕಾಗಿದೆ. ಇಡೀ ತನಿಖೆ ಕುರಿತಂತೆ ಪ್ರಕರಣ ಕುರಿತಂತೆ ಏನಾದ್ರೂ ಮಹತ್ವದ ಮಾಹಿತಿಯನ್ನ ಕಲೆ ಹಾಕ್ತಕ್ಕಂಥ ಕೆಲಸವನ್ನು ಉಪನಗರ ಪೊಲೀಸ್ ಮಾಡಿದ್ದಾರೆ ಮತ್ತು ಅಲ್ಲಿಯ ಉಪನಗರ ಪೊಲೀಸ್ ಠಾಣೆ ಇನ್ಸ್ಪೆಕ್ಟರ್ ಸಹ ಈ ಮಾಹಿತಿಯನ್ನು ಕಲೆ ಹಾಕಲು ಮುಂದಾಗಿದ್ದಾರೆ. ಏನೆಲ್ಲ ಕಳಪೆ ಕಾಮಗಾರಿ ಆಗಬಾರದು ಕುರಿತಂತೂ ಸಹ ಒಂದು ಸಮಿತಿಯನ್ನು ಮಾಡಬೇಕಂತ ನಿನ್ನೆ ಜಿಲ್ಲಾ ಉಸ್ತುವಾರಿ ಸಚಿವ ಸಂತೋಷ್ ಕುಮಾರ್ ಹೇಳಿದ್ರು. ಆದ್ರೆ ಈ ಕುರಿತಂತೆ ಯಾವುದೇ ಇದುವರೆಗೂ ಡೆವಲಪ್ಮೆಂಟ್ ಆಗಿಲ್ಲ, ಇನ್ ಮುಂದೆ ಏನಾದ್ರೂ ಡೆವಲಪ್ಮೆಂಟ್ ಆಗ್ತದೆ ಅನ್ನೋ ಕಾದು ನೋಡ್ಬೇಕಾಗಿದೆ. ಥ್ಯಾಂಕ್ ಯು ಕಲ್ಮೇಶ್, ನಿಮ್ಮೆಲ್ಲ ಮಾಹಿತಿಗಾಗಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲಾ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896. ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.